ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಇವರು ಸೀತಾ ಅಂತ. ಹಲೋ ಸರ್. ಹಲೋ. ಸೀತಾರಾಮ, ಓ ಸೀತಾರಾಮ. ನೆನ್ನೆ ಯಭಾಳ ಆಫೀಸಿಂದ ಬಂದಿರೋ ಫೈಲ್ಸ್ ನೋಡ್ಕೋ. ಇಟ್ಸ್ ಅ ಫ್ಲಾಟ್ ಮೋ, ಪೇಪರ್ಗಳ ಮಧ್ಯೆ ಕ್ಯಾಶುವಲ್ ಆಗಿ ಇಟ್ಟಾಗಿದೆ. ಬೇರೆ ಪೇಪರ್ಗಳಿಗೆ ಸೈನ್ ಮಾಡ್ತಾ ಇದಕ್ಕೂ ಸೈನ್ ಬೀಳಲಿ ಅಂತ. ಸರ್, ನೀವಾದ್ರೂ ಹೇಳಿ, ಈ ಫೈಲಲ್ಲಿ ನಮಗೆ ಸೈನ್ ಬೇಕು. ಅಶೋಕ್, ಮನೆಗೆ ಬಂದು ಫೈಲ್ ಕೊಟ್ಟಿರೋ ಹುಡುಗಿ ಇವರೇನೆ. ಹಾಯ್, ಐ ಆಮ್ ಪ್ರಿಯಾ. ಹಾಯ್ ಪ್ರಿಯಾ. ಇದ್ಯಾರಿದು ನಮ್ಮ ಆಫೀಸಲ್ಲಿ ಪುಟ್ ಎಂಪ್ಲಾಯಿ? ಸರ್, ಅದು ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಸಿಹಿ. ಯಸ್ ಸಾಯಿ, ಯಸ್ ಸಾಯಿ, ಯಸ್ ಕ್ಯಾಪಿಟಲ್. ಈಗ ನಮ್ಮ ಬಾಸು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ನನ್ನ ಪರವಾಗಿ ರಾಮ್ ಮಾತಾಡ್ತಾರೆ, ಮಾತಾಡಿ ರಾಮ್. ಎಲ್ರಿಗೂ ನಮಸ್ಕಾರ. ಇದರಿಂದನೇ ನಿಮ್ಗೆ ಎಲ್ರಿಗೂ ಅರ್ಥ ಆಗಿರಬೇಕು, ಮಾತಿಗಿಂತ ಕೆಲಸದ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋರು ನಮ್ಮ ಬಾಸ್. ಇಷ್ಟು ದಿನ ಆಫೀಸ್ ಹೇಗೆ ನಡೀತಿತ್ತು ಅಂತ ನಮಗೆ ಗೊತ್ತಿಲ್ಲ, ಆದರೆ ಈಗ ಬಾಸ್ ಬಂದಾಗಿದೆ. ಸೊ ಕೆಲವೊಂದು ವಿಷಯಗಳು ಕೂಡ ಬಂದಾಗಬೇಕು. ಆಫೀಸ್ ರೂಲ್ಸ್ಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಅಥವಾ ನಿಯತ್ತಾಗಿ ಕೆಲಸ ಮಾಡದೇ ಇರೋರನ್ನ ಬಾಸ್ ಯಾವತ್ತು ಕ್ಷಮಿಸಲ್ಲ. ಆಫೀಸ್ನಲ್ಲಿ ಏನೇ ಸಮಸ್ಯೆ ಇದ್ರು ಅದು ನಿಮ್ ಗಮನಕ್ಕೆ ಬಂದ್ರೆ ಅದನ್ನ ಡೈರೆಕ್ಟ್ ಆಗಿ ಬಾಸ್ ಹತ್ರನೇ ಹೇಳ್ಕೊಬಹುದು. ಈ ಆಫೀಸಲ್ಲಿ ಎಲ್ಲರೂ ಈಕ್ವಲ್. ನಾಯಕನಿಗೋಸ್ಕರ ಟೀಮ್ ಅಲ್ಲ, ಟೀಮ್ಗೋಸ್ಕರ ನಾಯಕ ಅಂತ ನಂಬೋರು ನಮ್ಮ ಬಾಸ್. ಎಸ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಈಗ ತಮ್ಮ ತಮ್ಮ ಕೆಲಸಗಳನ್ನ ಮುಂದುವರಿಸಿ. ಚರಂಡಿ ಸರ್, ಲಾಸ್ಟ್ 3 ಇಯರ್ಸ್ ಫೈನಾನ್ಷಿಯಲ್ ಡೀಟೇಲ್ಸ್ ಬೇಕು. 3 ವರ್ಷದ ಸರ್? ಎಸ್, ಡೀಟೇಲ್ಸ್ ತಗೊಂಡು ನನ್ನ ಕ್ಯಾಬಿನಿಗೆ ಬನ್ನಿ. ರಮೇಶ್, ಸೀತಾ, ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ. ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು, ಆಯ್ತಾ? ಹುಷಾರು. ಪ್ರಿಯಾ, ಸಿಹಿ ಇಲ್ಲೇ ಇದ್ದಾಳೆ, ನೋಡ್ಕೋ. Got you. Hi. Hi. This is Ram. My name is Sihi. Yes, sir. Yes, sir. Yes, capital. Nandu, R capital. Ram, spelling easy. R-A-M. Intelligent girl. Siri. ಇಲ್ಲೇನ್ ಮಾಡ್ತಿದ್ದೆ? ಹೋಮ್ವರ್ಕ್ ಮಾಡ್ತಿದ್ದೆ. ಯಾಕೆ, ಸ್ಕೂಲ್ಗೆ ಹೋಗಿಲ್ವಾ? ಈ ಆಫೀಸ್ಗೆ ಯಾರ ಜೊತೆ ಬಂದೆ? ಅಮ್ಮ. ಈ ಡಾಲ್ ನಿಂತರೇ ಕ್ಯೂಟ್ ಆಗಿದೆ. ಇವಳು ನನ್ನ ಫ್ರೆಂಡು ಬೆಳ್ಳಿ. ಬೆಳ್ಳಿ, ಸಿಹಿ, ಇಬ್ರು ಸೂಪರ್. ಬೆಳ್ಳಿಗೆ ಏನಿಷ್ಟ? ಚಾಕ್ಲೇಟ್ ತಿಂತಾಳ? ಗೊಂಬೆ ಯಾವತ್ತಾದ್ರೂ ಚಾಕ್ಲೇಟ್ ತಿನ್ನುತ್ತಾ? ಓಕೆ ಓಕೆ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ನೀನ್ ತಿಂತ್ಯಾ? ನಾನು ಚಾಕ್ಲೇಟ್ ತಿನ್ಬಾರ್ದು. ಅಲ್ಲಲ್ಲಿ ಹುಳ ಬೀಳುತ್ತೆ ಅಂತ ಟೀಚರ್ ಹೇಳಿದ್ರಾ?
ನನ್ಗೆ ಶುಗರ್ ಇದೆ. ನಾನು ವರ್ಷಕ್ ಒಂದೇ ಸಲ ಸ್ವೀಟ್ ತಿನ್ನೋದು, ಅದು ನನ್ ಬರ್ತಡೇಗಷ್ಟೇ. ನಾನು ಚಾಕ್ಲೇಟ್ ತಿಂದ್ರೆ ಪಾಪ ಅಮ್ಮ ಅಳ್ಸಳೆ. ನಾನು ಡೈಲಿ ಇಂಜೆಕ್ಷನ್ ಹಾಕ್ಸ್ಕೊಡ್ತೀನಿ ಅಲ್ವಾ. ಚಾಕ್ಲೇಟ್ ಜಾಸ್ತಿ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಆಮೇಲೆ ಜಾಸ್ತಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ. ಪಾಪ ಅಮ್ಮ. ಸರಿ, ಹಾಗಾದ್ರೆ ಚಾಕ್ಲೇಟ್ ಬೇಡ. ಬೆಳ್ಳಿ, ಯು ಆರ್ ಸೋ ಲಕ್ಕಿ ಗೊತ್ತಾ, ನಿನ್ ಫ್ರೆಂಡ್ ಸಿಹಿ ಎಷ್ಟು ಸ್ಟ್ರಾಂಗ್ ಗರ್ಲ್ ಗೊತ್ತಾ, ಬೇರೆ ಹುಡುಗಿರ್ ತರ ಅಲ್ವೇ ಅಲ್ಲ. ಯು ಶುಡ್ ಬಿ ಪ್ರೌಡ್ ಆಫ್ ಹರ್. ಹೇಳಿ, ನಮ್ ಸಿಹಿ ಪುಟ್ಟಾಗ ಒಂದ್ ಥಮ್ಸ್ ಅಪ್ ಮಾಡು ನೋಡೋಣ. ಹೇಯ್, ಇದೇನ್ ಮಾಡಿದ್ದು, ಎಷ್ಟ್ ಚೆನ್ನಾಗಿದೆ ಗೊತ್ತಾ, ಸೂಪರ್ ಆಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಹೌದು, ಏನಿದು? ನಿಂಗಿಷ್ಟ ಇದ್ರೆ ಮಾತ್ರ ಹೇಳ್ಬೋದು, ನಾನಂತೂ ನಿನ್ನ ಫೋರ್ಸ್ ಮಾಡಲ್ಲಪ್ಪ. ಅದು ಹೆಲಿಕಾಪ್ಟರು. ಹ್ಮ್, ಗೊತ್ತು ನಂಗೆ, ಆದ್ರೆ ನೀನೇ ಹೇಳಿ ಅಂತ ಕಾಯ್ತಿದ್ದೆ. ನೆನೆ ನನ್ ಬರ್ತಡೆ, ನೆನೆ ನಮ್ಮಮ್ಮ ಒಬ್ಳೆ ಹೆಲಿಕಾಪ್ಟರ್ ಅಲ್ಲಿ ಹೋದ್ಲು, ಒಬ್ಳೆ ಎಂಜಾಯ್ ಮಾಡ್ಲು. ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ನಾನು ಆಫೀಸಿಗೆ ಬಂದಿದ್ದೀನಿ. ಗೊತ್ತು, ನನ್ನ ಮಗಳದು ಬರ್ತ್ಡೇ ಇದೆ ಸರ್, ಅವಳು 5 ವರ್ಷದ ಮಗು. ನಿನ್ನೆ ನಿನ್ ಬರ್ತ್ಡೇನಾ? ನಂದು ನಿನ್ನೆ ಬರ್ತ್ಡೇ, ಗಿವ್ ಮಿ ಹೈ ಫೈ. ನಮ್ಮಿಬ್ರದು ಒಂದೇ ದಿನ ಬರ್ತ್ಡೇ ಆದ್ರೆ ನೀವ್ ದೊಡ್ಡವ್ರು ಇದ್ದೀರಲ್ವಾ, ಅದೇ ಹೇಗೆ? ಬೈ ಮಿಸ್ಟೇಕ್ ದೊಡ್ಡವನಾಗ್ಬಿಟ್ಟೆ ಅಷ್ಟೆ, ಆದ್ರೆ ನನಗೂ ನಿನ್ನಾಗೆ ಪುಟ್ಟ ಬೇಬಿ ಆಗಿರ್ಬೇಕು ಅಂತ ಆಸೆ. ನಿಮ್ಗೆ ಫ್ರೆಂಡ್ಸ್ ಇಲ್ವಾ? ಇದಾರೆ, ಆದ್ರೆ ಯಾರು ನಿಂತರ ಪುಟಾಣಿ ಫ್ರೆಂಡ್ಸ್ ಇಲ್ಲ. ಬೆಳ್ಳಿ, ಇಲ್ಲ ಫ್ರೆಂಡ್ ಮಾಡ್ಕೊಳ್ಳೋಣ. ಒಂದು ಇಷ್ಟು ದೊಡ್ಡದು. ಆದ್ರೆ ನಾನು ಕೇಕ್ ಬೇಡ ಅಂದಿದ್ದೆ. ಯಾಕೆ? ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತನಾ? ಯಾಕಂದ್ರೆ ನಾವು ಪ್ಯಾರೆಂಟ್ಸ್ಗೆ ದುಡ್ಡು ಕೊಡ್ಬೇಕಿತ್ತು. ಅಮ್ಮ ಹೇಳ್ತಾಳ ನಮ್ಮ ಹತ್ರ ತುಂಬಾ ತುಂಬಾ ದುಡ್ಡಿದೆ ಅಂತ. ಬ್ಯಾಡ್ ಅಂಕಲ್? ಹ್ಮ್, ಬ್ಯಾಡ್ ಅಂಕಲ್. ಅವರು ಅಮ್ಮನ ಹತ್ರ ಯಾವಾಗ್ಲೂ ದುಡ್ಡು ಕೇಳ್ತಾನೆ ಇರ್ತಾರೆ, ವಾಪಸ್ ಕೊಡು ವಾಪಸ್ ಕೊಡು ಅಂತ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.